ಹಲೋ ಎವ್ರಿವನ್, ವೆಲ್ಕಮ್ ಟು ಧಮನಿ ಕಿಚನ್. ನಾನು ನಿಮ್ಮ ಗೆಳತಿ ಮಮತ. ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಪುದೀನಾ ರೈಸ್. ಎಲ್ರಿಗೂ ತಿಳಿದಿರೋ ಹಾಗೆ ಪುದೀನಾ ಒಂದು ಔಷಧೀಯ ಸಸ್ಯ. ಶೀತ, ಕೆಮ್ಮು, ನೆಗಡಿ ಇವುಗಳಿಗೆ ಇದು ತುಂಬ ಒಳ್ಳೆಯದು. ಅಸ್ತಮಾಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಹಾಗೆ ಮೆಮರಿ ಲಾಸ್ ಆಗೋದನ್ನು ಕೂಡ ಇದು ತಡೆಗಟ್ಟತ್ತೆ. ಬನ್ನಿ, ಈ ಪುದೀನಾ ಸೊಪ್ಪಿಂದ ರೈಸ್ ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ 1 ಕಪ್ ಬಾಸುಮತಿ ಅಕ್ಕಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು 1-20 ನಿಮಿಷ ನೆನೆಸ್ಕೋತಾ ಇದ್ದೀನಿ. ಅಕ್ಕಿನ ಹೀಗೆ ನೆನೆಸಿಡೋದ್ರಿಂದ ಅನ್ನ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಮತ್ತು ರೈಸ್ ಬಾತ್ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಹಾಗಂತ ಜಾಸ್ತಿ ಹೊತ್ತು ಕೂಡ ನೆನೆಸ್ಬಾರ್ದು. ಪಲಾವ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನೆನೆಸ್ಕೊಂಡ್ರೆ ಸಾಕು, ನಾವು ಬೇರೆ ಎಲ್ಲ ಪದಾರ್ಥಗಳನ್ನು, ಮಸಾಲೆಗಳನ್ನು ರೆಡಿ ಮಾಡೋಷ್ಟರಲ್ಲಿ ಇದು ಕರೆಕ್ಟಾಗಿ ನೆಂದಿರುತ್ತೆ. ನೆಕ್ಸ್ಟು ಪಲಾವ್ಗೆ ಮಸಾಲೆನ ರುಬ್ಕೊಳ್ಳೋಣ. ಇದಕ್ಕೆ ನಾನು ಫಸ್ಟು ಸ್ವಲ್ಪ ತೆಂಗಿನ ತುರಿ, 1 ಕಪ್ಪಷ್ಟು ಪುದೀನಾ ಎಲೆ, 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು, ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಟು, ನಾನು ಇದಕ್ಕೆ ತುಪ್ಪನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಳಸೋ ಎಣ್ಣೆನ ಕೂಡ ಬಳಸ್ಬೋದು. ತುಪ್ಪ ಸ್ವಲ್ಪ ಬಿಸಿಯಾದ ಮೇಲೆ 2 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ನಂತರ 3-4 ಪೀಸು ಚಕ್ಕೆ, ಸ್ವಲ್ಪ ಲವಂಗ, 2 ಏಲಕ್ಕಿ, ಸ್ವಲ್ಪ ಗೋಡಂಬಿನ ಹಾಕ್ತಾ ಇದ್ದೀನಿ. ಇದನ್ನು ಗೋಡಂಬಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ನಂತರ 1 ಅಥವಾ 2 ಈರುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಈರುಳ್ಳಿದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ಸ್ನೇಹಿತರೆ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಒಂದು ರುಬ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ಪುದೀನಾ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದರಲ್ಲಿರೋ ನೀರಿನಂಶ ಎಲ್ಲ ಆರೋಗಿ ಇದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ನೋಡಿ, ಈಗ ಇದು ಆಲ್ಮೋಸ್ಟ್ ಆಗಿದೆ. ಇದರಲ್ಲಿರೋ ನೀರೆಲ್ಲ ಆರೋಗಿದೆ, ಎಣ್ಣೆ ಕೂಡ ಬಿಟ್ಕೋತಾ ಇದೆ ಮತ್ತು ಹಸಿ ವಾಸನೆ ಕೂಡ ಹೋಗಿದೆ. ನೆಕ್ಸ್ಟು ಇದಕ್ಕೆ ನೀರನ್ನು ಹಾಕ್ಕೋಬೇಕು. ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಸೊ 2 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನಿದಕ್ಕೆ ಇಲ್ಲಿ ಜಾಸ್ತಿ ತರಕಾರಿ ಏನೂ ಹಾಕ್ತಾ ಇಲ್ಲ. ಆಲೂಗಡ್ಡೆ ಮತ್ತು ಹಸಿರು ಬಟಾಣಿನ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ನಿಮಗಿಷ್ಟ ಇರೋ ತರಕಾರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಈ ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋಕ್ಕೆ ಶುರುವಾಗಿದೆ. ಈಗ ನಾನು ಇದಕ್ಕೆ 1/2 ಲಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನಂತರ ನಾವು ಮೊದಲೇ ನೆನೆಸಿಟ್ಟಿರೋ ಬಾಸುಮತಿ ಅಕ್ಕಿನ ಇದಕ್ಕೆ ಹಾಕ್ಕೋಬೇಕು. ಇದನ್ನು ತುಂಬ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ನಾವು ಅಕ್ಕಿ ನೆನೆಸಿರೋದ್ರಿಂದ ಇದು ಚೂರ್ಚೂರಾಗೋ ಸಾಧ್ಯತೆ ಇರುತ್ತೆ, ಸೊ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಸೇರಿಸಿದ ಮೇಲೆ 1-2 ನಿಮಿಷ ಬಿಟ್ಟು ಇದು ಕುದಿಯೋಕ್ಕೆ ಶುರು ಆದಮೇಲೆ ಇದರ ಮುಚ್ಚಲ ಮುಚ್ಚಿ 2 ವಿಸಲ್ ಕೂಗಿಸ್ಕೋಬೇಕು. ಎರಡು ವಿಸಲ್ ಆಗಿ ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡಿ. ಬಿಸಿ ಇರುವಾಗ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಆರಿದ ಮೇಲೆ ಮಿಕ್ಸ್ ಮಾಡಿ. ಬೆಳಗ್ಗಿನ ಗಡಿಬಿಡಿಗೆ ಬಹಳ ಬೇಗನೆ ಮತ್ತು ತುಂಬ ಸುಲಭವಾಗಿ ಮಾಡಬಹುದಾದಂಥ ಒಂದು ರೈಸ್ ಬಾತ್ ಇದು.
ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ನಿಮಗೆ ಇದು ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.